ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನಾನ್ ಕಾವೇರಿ. ಹೊಸದುರ್ಗ ತಾಲೂಕಿನ ಬ್ರಹ್ಮ ವಿದ್ಯಾನಗರದ ಶ್ರೀ ಭಗೀರಥ ಗುರುಪೀಠದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿತ್ರದುರ್ಗ ಇವರುಗಳ ಒಂದು ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಅಖಿಲ ಭಾರತ ಭಗೀರಥ ಜಯಂತಿಯನ್ನ ಆಚರಿಸಲಾಯಿತು. ಇನ್ನು ಈ ಒಂದು ಭಗೀರಥ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಿಕೊಟ್ಟಿದ್ದು, ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ದೀಪವನ್ನ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿಗಳು ಹಾಗೂ ಬಿಹಾರದ ಉಪಮುಖ್ಯಮಂತ್ರಿಗಳಾದ ರೇಣುದೇವಿ, ಕೇಂದ್ರ ಪಂಚಾಯತ್ ರಾಜ್ಯ ಸಚಿವರಾದ ಕಪಿಲ್ ಮೋರಿಶ್ ಪಾಟೀಲ್, ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವರಾದ ಎ ನಾರಾಯಣ ಸ್ವಾಮಿ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರ, ಪಂಚಾಯತ್ ರಾಜ್ಯ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಎಂ ಕಾರಜೋಳ, ನಗರಾಭಿವೃದ್ಧಿ ಸಚಿವ ಬಿಎ ಭೈರತಿ ಬಸವರಾಜ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವ ಬಿಸಿ ನಾಗೇಶ್, ಹೊಳಲ್ಕೆರೆ ಶಾಸಕರು ಮತ್ತು ಸಾರಿಗೆ ನಿಗಮ ಅಧ್ಯಕ್ಷರಾದ ಎಂ ಚಂದ್ರಪ್ಪ, ಕೃಷಿ ಸಚಿವರಾದ ಬಿಸಿ ಪಾಟೀಲ್, ಚಿತ್ರದುರ್ಗ ಜಿಲ್ಲೆಯ ಶಾಸಕರಾದ ಜಿಎಚ್ ತಿಪ್ಪಾರೆಡ್ಡಿ, ಶಾಸಕರಾದ ಪುಟ್ಟರಂಗ ಶೆಟ್ಟಿ, ರಾಜ್ಯ ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿ, ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್, ಕೆ ಪೂರ್ಣಿಮಾ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರಾದ ಜಿಕೆ ಗಿರೀಶ್ ಉಪ್ಪಾರ್, ಮಧುರೈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುವರ್ಣಮ್ಮ ಮಲ್ಲೇಶ್ ಮತ್ತು ಸಾರ್ವಜನಿಕರು ಹಾಗೂ ಸರ್ವ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಗುರುಗಳ ಆಶಯಂತೆ ಸಮಾಜವನ್ನು ಮುನ್ನಡೆಸಬೇಕು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು. ಅದಕ್ಕೆ ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ತಾವು ಮಾಡಬೇಕು. ಗುರುಗಳು ಹಲವಾರು ಶಿಕ್ಷಣ ಸಂಸ್ಥೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ. ಸರ್ಕಾರ ಈ ಸಮಾಜಗಳ ಅಭಿವೃದ್ಧಿಗಾಗಿ ಈ ವರ್ಷ ವಿಶೇಷವಾದಂಥ ಅನುದಾನವನ್ನು ಇಟ್ಟಿದ್ದೇವೆ. ನಾವು ಇವತ್ತು ಶೈಕ್ಷಣಿಕ ರಂಗದಲ್ಲಿ ಹಿಂದುಳಿದ ವರ್ಗದ ಜನರಿಗೆ ವಿಶೇಷ ಅನುದಾನವನ್ನು, ಹಾಸ್ಟೆಲ್ಗಳನ್ನು ಸುಮಾರು 150 ಹಾಸ್ಟೆಲ್ಗಳ ನಿರ್ಮಾಣ ಮಾಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಶಹರ್ನಲ್ಲಿ 1,000 ಮಕ್ಕಳು ಓದುವಂಥ ಹಾಸ್ಟೆಲ್, ಬೃಹತ್ ಹಾಸ್ಟೆಲ್ಗಳ ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ವರ್ಗದ ಜನರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಗುರುಗಳು ಇವತ್ತು ಈ ಮಠದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ನಾನು ನೆನಪು ಮಾಡಿಕೊಳ್ತೇನೆ ಯಡಿಯೂರಪ್ಪನವ್ರಿಗೆ ಈ ಮಠದ ಅವಶ್ಯಕತೆಗಳನ್ನು ಮನದಟ್ಟು ಮಾಡಿಕೊಟ್ಟು ಆವಾಗ ಸುಮಾರು 4 ಕೋಟಿ ರೂಪಾಯಿ ಅನುದಾನವನ್ನು ನಾನೇ ಗುರುಗಳನ್ನು ಕರ್ಕೊಂಡು ಹೋಗಿ, ನಮ್ಮ ಲಕ್ಷ್ಮಣ ಬಂದಿದ್ರು, ನಾವೇ ಕರ್ಕೊಂಡು ಹೋಗಿ ಆ ಯಡಿಯೂರಪ್ಪನವರ ದೊಡ್ಡ ಗುಣದಿಂದ, ಅವರ ಆಶೀರ್ವಾದದಿಂದ ಇವತ್ತು 4 ಕೋಟಿ ಕೆಲಸ ಆಗ್ತದೆ. ಈ ವರ್ಷ ಈಗಾಗಲೇ ನಾನು ಈ ಮಠಕ್ಕೆ 5 ಕೋಟಿ ರೂಪಾಯಿಯನ್ನ ಕೊಟ್ಟು ಇವತ್ತು ಬಿಡುಗಡೆಯನ್ನ ಮಾಡಿ ಬಂದಿದ್ದೇನೆ. ಈ ಮಠದ ಮತ್ತು ನಮ್ಮ ಅಭಿನವಭಾವ ಸಂಬಂಧ ಇದೆ. 20 ವರ್ಷದ ಕೆಲಸವನ್ನ ಮಠದ ಗುರುಗಳು ನೆನಪು ಮಾಡಿಕೊಂಡು ಹೇಳ್ತಾರೆ. ನಾನು ಆಭಾರಿಯಾಗಿದ್ದೇನೆ. ನನ್ನ ಕೃತಜ್ಞತೆ. ಹಲವಾರು ಸಂದರ್ಭಗಳಲ್ಲಿ ಮಾಡಿದ ಕೆಲಸವನ್ನು ಯಾರು ನೆನ್ಪಿಡೋದಿಲ್ಲ. ಆದರೆ ಗುರುಗಳು ಸಣ್ಣ ಕೆಲಸ, ಅದು ಭಾಳ ದೊಡ್ಡ ಕೆಲಸ ಅಲ್ಲ. ಆ ಸಣ್ಣ ಕೆಲಸವನ್ನು ಕೂಡ ದೊಡ್ಡದಾಗಿ ತಾವು ನೆನಪಿಟ್ಕೊಂಡಿದ್ದೆ. ಇದು ಭಗೀರಥ ಕುಲದ ಒಂದು ಗುಣಧರ್ಮ. ಆಜ್ ಕಾ ದಿನ ಬಹುತ್ ಹಿ ಬಡಾ ಹೈ, ಮೈನ್ ಕಹನಾ ಚಾಹೂಂಗಿ ಕಿ ಇಸ್ ಇತಿಹಾಸ್ ಮೇ ಜಬ್
कठिन नहीं दिखना, असंभव नहीं जान पड़ता है। जैसे हमारे देश का इतिहास में महापुरुष हुए राजा भागीरथी, जिन्होंने दृढ़ संकल्प लिया कि मैं असंभव काम को करके दिखाऊंगा, और आज उन्होंने दृढ़ संकल्प से उन्होंने ये अपने तप से गंगा को स्वर्ग से पृथ्वी पर उतारा और पितरों तथा विश्व कल्याण किया। इस घटना पर मुझे इतनी प्रसन्नता हो रही है। ನಿಮ್ಮ ಜನಾಂಗದ ಜೊತೆಯಲ್ಲಿ ಗುರುತಿಸಿಕೊಳ್ಳಿಕ್ಕೋಸ್ಕರವಾಗಿನೇ ಈ ಸಮಾರಂಭಕ್ಕೆ ನಾವಿವತ್ತು ಬಂದಿದ್ದೀವಿ ಅಂತ ಹೇಳಲಿಕ್ಕೆ ಮತ್ತಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ತಾಲೂಕಿನ ಶಾಸಕರು ಕೂಡ ಇಲ್ಲಿ ಇದ್ದಾರೆ. ಕಾರಣ ಲೇಪಾಕ್ಷಿ ಮಹಾಸ್ವಾಮಿಗಳವರಿದ್ರು ಇವರಿಗಿಂತ ಹಿಂದೆ, ಅವರ ಕಾಲದಿಂದಲೂ ನಾವುಗಳು ಜೊತೆ ಜೊತೆಯಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಸದ್ಯದ ಮಹಾಸ್ವಾಮೀಜಿಯವರು ಅವ್ರ ಕಾಲದಲ್ಲಿ ಶ್ರೀಮಠ ಎಲ್ಲ ಜಿಲ್ಲೆಯಾದ್ಯಂತ ರಾಷ್ಟ್ರಾದ್ಯಂತ ಇವತ್ತು ರಾಜ್ಯಾದ್ಯಂತ ಸಂಘಟನೆಯನ್ನು ಮಾಡುವುದರ ಮುಖಾಂತರವಾಗಿ ಭಗೀರಥ ಪೀಠಕ್ಕೆ ತನ್ನ ಮುಖಾಂತರವಾಗಿ ಉಪ್ಪಾರ ಜನಾಂಗಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರು ಅಂತಂದರೆ ಸದ್ಯದ ಪುರುಷೋತ್ತಮಾನಂದ ಪರಿ ಮಹಾಸ್ವಾಮೀಜಿಯವರು ಅನ್ನುವಂಥದ್ದು. ಇದೊಂದು ಐತಿಹಾಸಿಕ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಮಹೋತ್ಸವ. ನಾಡಿನ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸಾಕ್ಷಿಯಾಗಿದ್ದೀರಿ. ರಾಜ ಋಷಿ ಭಗೀರಥ ಮಹರ್ಷಿಗಳು ತನ್ನ ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನು ಧರೆಗಿಳಿಸಿ ತನ್ನ ಪೂರ್ವಜರಿಗೆ ಸದ್ಗತಿಯನ್ನು ಶಾವಪ ವಿಮೋಚನೆಯನ್ನುಗೊಳಿಸಿ ಹಾಗೆ ಈ ದೇಶಕ್ಕೆ ನಾಡಿಗೆ ಗಂಗೆಯನ್ನು ಹರಿಸಿ ಜೀವಜಲವನ್ನು ಕೊಟ್ಟಂಥವರು. ನಮ್ಮ ತಾಲೂಕಿಗೆ ಒಂದು TMC ನೀರನ್ನು ಹಂಚಿಕೆಯನ್ನು ಮಾಡಿಕೊಂಡು ಇವತ್ತು ಆದೇಶ ಸಮೇತ ಬಂದಿದ್ದಕ್ಕೆ ನಮ್ಮ ತಾಲೂಕಿನ ಭಗೀರಥ ಅಂತಲೇ ನಮ್ಮ ಬೊಮ್ಮಾಯಿ ಸಾಹೇಬರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಮ್ಮ ತಾಲೂಕಿನ ಪರವಾಗಿ ಕೋರ್ತಾ ನಮ್ಮ ಭಗೀರಥ ಸ್ವಾಮೀಜಿಯ ಒಂದು ಆಶಯದಂತೆ ಪ್ರತಿ ವರ್ಷ ಅದ್ಧೂರಿಯಾಗಿ ಭಗೀರಥ ಜಯಂತಿ ನಡೀತದೆ. ಭಗೀರಥ ಮಹರ್ಷಿಗಳು ಸಾಧನೆಯ ಸಂಕೇತ. ಭಗೀರಥ ಮಹರ್ಷಿಗಳು ಅಂತಂದ್ರೆ ಚಲವಂತಿಕೆಯ ಸಂಕೇತ. ಭಗೀರಥ ಅಂತ ಹೇಳಿದ್ರೆ ಆತ್ಮವಿಶ್ವಾಸದ ಸಂಕೇತ, ದಿಗ್ವಿಜಯದ ಸಂಕೇತ, ಸ್ವಾಭಿಮಾನದ ಸಂಕೇತ. ಅಷ್ಟೇ ಅಲ್ಲ, ಒಂದು ಹೋರಾಟದ ಸಂಕೇತ ಅಂತ ಹೇಳಿದ್ರೆ ಇವತ್ತು ಭಗೀರಥ ಮಹರ್ಷಿಗಳು ನಮ್ಗೆ ನೆನಪಾಗ್ತದೆ. ಒಂದು ವೇಳೆ ಯಾಕೆ ಭಗೀರಥರನ್ನ ನಾವು ಕೇಳ್ತಾ ಇರ್ತೀವಿ, ಯಾವ್ದಾದ್ರು ಒಂದು ದೊಡ್ಡ ಸಾಧನೆ ಮಾಡಿದಾಗ ಎಲ್ಲ ಹೇಳ್ತಿತ್ತು ದೊಡ್ಡ ಭಗೀರಥ ಪ್ರಯತ್ನ ಆಯ್ತಪ್ಪ ಅದರಿಂದ ಈ ಕಾರ್ಯಕ್ರಮ ಆಯ್ತು ಅಂತ. ಅಲ್ಲಿ ಹೋಲಿಕೆ ಮಾಡ್ತೀವಿ, ಭಗೀರಥರು ಹಿಮಾಲಯ ಪರ್ವತದಿಂದ ಉತ್ತರಕ್ಕೆ ಹೋಗ್ತಿರುವಂತ ನೀರನ್ನ ತಪಸ್ಸು ಮಾಡಿ ಶಿವನನ್ನ ಒಲಿಸಿ ಹಿಂದೂಸ್ತಾನಕ್ಕೆ ಬಟ್ಟೆಗಳನ್ನ ಕಳೆದು ತಂದಂತ ಶಕ್ತಿ ಭಗೀರಥರಲ್ಲಿದೆ. ಪುರುಷೋತ್ತಮ ಜೀನೆ हमारे समाज के उद्धार के लिए देश के सभी समाज को इकट्ठा करके सभी समाज को प्रेरणा देने का काम हमारे स्वामी जी ने किया है. इसलिए समस्त समाज के तरफ से उनको मैं बहुत बहुत धन्यवाद देता हूँ. इन्हीं भगीरथ जी जैसे स्वामी हमारी देश की सभ्यता संस्कृति जिन्होंने टिकाई है. ನಮ್ಮ ಈ ಸಮುದಾಯಕ್ಕೆ ನಿನ್ನ ಉನ್ನತ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ಪಾದಗಳಲ್ಲಿ ಬೇಡುತ್ತಾ ಎಲ್ಲರಲ್ಲಿ ಮನವಿ ಮಾಡುತ್ತಾ, ಯಾಕಂದ್ರೆ ನಮ್ಮ ಸಮಾಜವನ್ನ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ತರ ನಮ್ಮ ಸಮಾಜನ ಹೋಗಲಿ. ಮುಂದಿನ ದಿನಗಳಲ್ಲಿ ಪರಮ ಪೂಜರು ಏನು ಆಗ್ಬೇಕು, ಈ ವೇದಿಕೆ ಮುಖಾಂತರ ಭಿನ್ನ ಆಗ್ತಾರೆ, ಆ ಭಿನ್ನ ಆಗ್ತಾರೆ ಆ ಪರಮ ಪೂಜರ ಒಂದು ಆಶಯ ಈಡೇರಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ಭಗೀರಥರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಗಣ್ಯರು ಈ ಸಮಾಜದ ಮಹಾನ್ ಸಾಧಕರಾದ ಬಿಹಾರದ ಉಪಮುಖ್ಯಮಂತ್ರಿಗಳಾದ ರೇಣುದೇವಿ ಮತ್ತು ಕೇಂದ್ರ ಪಂಚಾಯತ್ ರಾಜ್ಯ ಸಚಿವ ಕಪಿಲ್ ಮೋರೇಶ್ ಪಾಟೀಲ್ ಅವರಿಗೆ ಭಗೀರಥ ಶ್ರೀ ಪ್ರಶಸ್ತಿ ಮತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಯ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಭಗೀರಥ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಜೊತೆಗೆ ತಮ್ಮ ಸಮುದಾಯದ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು.
ಒಟ್ಟಾರೆ ಎರಡು ದಿನಗಳ ಕಾಲ ನಡೆದ ಈ ಐತಿಹಾಸಿಕ ಭಗೀರಥ ಜಯಂತ್ಯೋತ್ಸವಕ್ಕಾಗಿ ಹಗಲಿರುಳಿನದಿ ಪ್ರತಿ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗೌರವಿಸುವ ಉದ್ದೇಶದಿಂದ ಪರಮಪೂಜ್ಯ ಶ್ರೀಗಳಾದ ಡಾಕ್ಟರ್ ಪುರುಷೋತ್ತಮಾನಂದ ಶ್ರೀಗಳು ಭಗೀರಥನ ರೀತಿಯಲ್ಲೇ ಪುಟ್ಟ ಹಳ್ಳಿಯಲ್ಲಿದ್ದರೂ ಕೂಡ ಬೃಹತ್ ನಗರ ಮತ್ತು ಅಂತಾರಾಜ್ಯದ ಗಣ್ಯರನ್ನ ಪಕ್ಷ ಮತ ಎಲ್ಲವನ್ನ ಮೀರಿ ಈ ನಮ್ಮ ಭಗೀರಥನ ಶ್ರೀ ಕ್ಷೇತ್ರಕ್ಕೆ ಕರೆತಂದಿದ್ದು ಮಾತ್ರ ಮಹಾನ್ ಸಾಧನೆ ಅಂತಾನೆ ಹೇಳಬಹುದು. ಇನ್ನು ಆಗಮಿಸಿದಂತಹ ರಾಜ್ಯದ ನಾನಾ ಭಾಗದ ಸರ್ವ ಭಕ್ತಾದಿಗಳು ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದೇ ನಮ್ಮ ಜನ್ಮದ ಪುಣ್ಯದ ಫಲ ಅನ್ನೋ ರೀತಿಯಲ್ಲಿ ಧನ್ಯಸ್ಮಿಗಳಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಈ ವ್ಯವಸ್ಥೆಗಳನ್ನ ಶ್ರೀಗಳು ಮತ್ತು ಸಮುದಾಯದ ಮುಖಂಡರುಗಳು ಈ ಜಯಂತ್ಯೋತ್ಸವವು ಅಚ್ಚಳಿಯದ ರೀತಿಯಲ್ಲಿ ಉಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ಈ ಭಗೀರಥ ಜಯಂತಿಯನ್ನ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.